ಬೆಂಗಳೂರಲ್ಲಿ ಒತ್ತುವರಿ ತೆರವಿಗೆ ಮುಂದಾಗಿದೆ ಪಾಲಿಕೆ. ದಿವ್ಯಶ್ರೀ ಟೆಕ್ ಪಾರ್ಕ್ ಮೇಲೆ ಪಾಲಿಕೆ ಈಗ ಜೆಸಿಬಿ ಅಸ್ತ್ರವನ್ನ ಬಳಸ್ತಾ ಇದೆ. ಅಕ್ರಮವಾಗಿ ನಿರ್ಮಿಸಿದ ಟೆಕ್ ಪಾರ್ಕ್ ಒಳಗಿನ ರಸ್ತೆಗಳನ್ನು ಅಗೆಯಲಾಗ್ತಾ ಇದೆ. ರಾಜಕಾಲುವೆ ಒತ್ತುವರಿ ಮಾಡಿ ರಸ್ತೆಯನ್ನ ನಿರ್ಮಿಸಿದ್ದು ಟೆಕ್ ಪಾರ್ಕ್. ಟೆಕ್ ಪಾರ್ಕ್ ನಲ್ಲಿ ಎಲ್ಲಾ ಅಡೆತಡೆಗಳನ್ನು ನಿವಾರಿಸ್ತಾ ಇದ್ದಾರೆ. ಈಗ ಪಾಲಿಕೆ ಸಿಬ್ಬಂದಿ ನಾಲೆಗೆ ಅಡ್ಡಲಾಗಿ ಕಟ್ಟಡ ಕಟ್ಟಿದ್ರಿಂದಾನೇ ಈಗ ಯಮಲೂರಿಗೆ ಜಲಬಂಧನ ಆಗಿರೋದು. ತೆರವು ಸ್ಥಳಕ್ಕೆ ಬಂದಿದ್ದಾರೆ ಮಹದೇವಪುರ ಶಾಸಕರಾಗಿರುವ ಅರವಿಂದ ಲಿಂಬಾವಳಿ. ಎಷ್ಟೇ ಪ್ರಭಾವಿಗಳಿದ್ರೂ ಒತ್ತುವರಿ ತೆರವು ಮಾಡ್ತೀವಿ ಅಂತ ಹೇಳಿದ್ದಾರೆ. ದಿವ್ಯಶ್ರೀ ಟೆಕ್ ಪಾರ್ಕ್ ಅಲ್ಲಿ ಶಾಸಕ ಅರವಿಂದ ಲಿಂಬಾವಳಿ ಹೇಳಿಕೆಯನ್ನ ನೀಡಿದ್ದಾರೆ. ಅದರಿಂದ ನೀರು ಬಂದು ರಾಜಕಾಲುವೆಗೆ ಬರುತ್ತೆ. ಅವನು ಕಾಲುವೆ ಮಾಡಿಸದೇ ಇದ್ರೆ ನೀರು ಹರಿದು ಹೋಗಲ್ಲ. ಸೊ ಅದಕ್ಕೆ ಬಿಡಿ ಅಂತ ಕನ್ವಿನ್ಸ್ ಮಾಡ್ತಾ ಇದೀವಿ. ಕ್ರಮನು ಕೈ ಇವರನ್ನು ನೋಡಿ, ಉತ್ತಮ ಕ್ವಾಲಿಟಿಯ ಗಾಣದ ಎಣ್ಣೆಯನ್ನ ಜನರಿಗೆ ಮಾರಾಟ ಮಾಡ್ತಾರೆ. ತಿಂಗಳಿಗೆ ಸುಮಾರು 5 ಲಕ್ಷ ಸಂಪಾದನೆ. ನೀವು ಮಾಡ್ಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ರೆ ತೀರ್ಮಾನ ಸರ್ಕಾರದ ಮುಖ್ಯಮಂತ್ರಿಗಳು ಮೊನ್ನೆ ಹೇಳೋಗಿದ್ದಾರೆ, ಅವ್ರು ಎಷ್ಟೇ ದೊಡ್ಡವರು ಇರಲಿ ಎಷ್ಟೇ ದೊಡ್ಡವರು ಇರಲಿ ಒಡೆದಾಕಿ ಅಂತ ಹೇಳಿದ್ದಾರೆ. ಸರ್ಜಾಪುರ ರಸ್ತೆಯ ಗ್ರೀನ್ವುಡ್ ಅಪಾರ್ಟ್ಮೆಂಟ್ ಜಲಾವೃತವಾಗಿದ್ದು ಅಪಾರ್ಟ್ಮೆಂಟ್ನಲ್ಲಿದ್ದ 100ಕ್ಕೂ ಹೆಚ್ಚು ಕಾರ್ಗಳು ಮುಳುಗಡೆಯಾಗಿದೆ. ಅಪಾರ್ಟ್ಮೆಂಟ್ನಲ್ಲಿದ್ದ 70 ಬೈಕ್ಗಳು ನೀರಲ್ಲಿ ಮುಳುಗಡೆಯಾಗಿದೆ. ಕಾರ್ಗಳನ್ನು ನೋಡಿ ಮಾಲೀಕರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಇನ್ಶೂರೆನ್ಸ್ ಸಿಗಲ್ಲ, ಕಾರು ರಿಪೇರಿಗೆ 100,000 ಬೇಕಾಗುತ್ತೆ ಅಂತ ಚಿಂತೆ ಮಾಡ್ತಿದ್ದಾರೆ. 10 ಕೋಟಿಗೂ ಹೆಚ್ಚು ಹಾನಿಯಾಗಿದೆ ಅಂತ ಹೇಳಿ ಕಾರು ಮಾಲೀಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಅಪಾರ್ಟ್ಮೆಂಟ್ ಗಳಲ್ಲಿ ಯಾವ ರೀತಿಯಾಗಿ ಈಗ ಮಳೆಯಿಂದಾಗಿ ಕಂಪ್ಲೀಟ್ ಆಗಿ ಬೇಸ್ಮೆಂಟ್ ಜಲಾವೃತ ಆಗಿದೆ, ವಾಹನಗಳು ಹೇಗೆ ಮುಳುಗಡೆಯಾಗಿದೆ, ಅದರಿಂದ ಮಾಲೀಕರು ಏನೇನು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಕ್ಥ್ರು ಮಾಡಿದ್ದಾರೆ, ಅದನ್ನ ನೋಡೋಣ. ಬೆಂಗಳೂರಿನಲ್ಲಿ 2 ದಿನಗಳ ರಾತ್ರಿ ಸುರಿದಂತಹ ಮಳೆಗೆ ಸರ್ಜಾಪುರದ ರಸ್ತೆಯಲ್ಲಿರುವಂತಹ ಕೆಲ ಅಪಾರ್ಟ್ಮೆಂಟ್ ಮತ್ತು ವಿಲ್ಲಾಗಳಲ್ಲಿ ಸಾಕಷ್ಟು ಅವಾಂತರಗಳಾಗಿದೆ. ಅದರಲ್ಲಿ ಪ್ರಮುಖವಾಗಿ ನೀರು ನುಗ್ಗಿ ಬೇಸ್ಮೆಂಟ್ಗಳಿಗೆಲ್ಲ ನೀರು ನುಗ್ಗಿಕೊಂಡು ಅಲ್ಲಿ ಸಮಸ್ಯೆಗಳು ಉಂಟಾಗಿದೆ. ಜೊತೆಗೆ ಅವರು ಕನಸು ಹೊತ್ಕೊಂಡು ಒಂದು ಕಾರ್ ಆಗಿರ್ಬೋದು, ಅವರ ಇಷ್ಟವಂತ ಕಾರ್ ಆಗಿರ್ಬೋದು, ಬೈಕ್ಗಳಾಗಿರ್ಬೋದು, ಈ ರೀತಿ ಕಷ್ಟಪಟ್ಟು ಅವರು ಇಎಂಐ ಎಲ್ಲ ಕೂಡ ತಗೊಂಡ್ಕೊಂಡಿರ್ತಾರೆ. ಬೇಸ್ಮೆಂಟ್ಗಳಲ್ಲಿ ಅವರು ನಿಲ್ಲಿಸಿದಂತಹ ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಸಂಪೂರ್ಣವಾಗಿ ನೀರಲ್ಲಿ ಮುಳುಗಡೆ ಆಗಿರುವಂಥದ್ದು. ಈಗ ಈ ಒಂದು ದೃಶ್ಯವನ್ನ ಏನು ನೋಡ್ತಾ ಇದ್ದೀರಿ, ಬೈಕ್ಗಳು ಮತ್ತೆ ಕಾರು ಅದೆಲ್ಲವೂ ಕೂಡ ಆ ನೀರಲ್ಲಿ ಸಂಪೂರ್ಣವಾಗಿ ಮುಳುಗಡೆ ಆಗಿತ್ತು. ಈ ಬೇಸ್ಮೆಂಟ್ ಮೇಲೆ ಏನು ಕಾಣಿಸ್ತಾ ಇದೆ ಅಲ್ಲಿನವರೆಗೂ ಕೂಡ ನೀರು ತುಂಬಿಕೊಂಡಿತ್ತು. ಈಗ ಅವರು ಆ ಅಗ್ನಿಶಾಮಕ ಸಿಬ್ಬಂದಿ ಅವ್ರ ಫೈರ್ ವೆಹಿಕಲ್ ಅನ್ನ ತರಿಸ್ಕೊಂಡು ಆ ನೀರನ್ನ ಹೊರಹಾಕಿರೋದ್ರಿಂದ ಬೆಳಗ್ಗೆಯಿಂದ ನಿರಂತರವಾಗಿ ನೀರನ್ನ ಹೊರಗಡೆ ಹಾಕ್ತಿರೋದ್ರಿಂದ ನೀರಿನ ಪ್ರಮಾಣ ಕಡಿಮೆ ಆಗಿದೆ. ಸುಮಾರು ಇಲ್ಲಿ ಅಂದಾಜಿನ ಪ್ರಕಾರವಾಗಿ ಸ್ಥಳೀಯರು ಹೇಳುವಂಥದ್ದು 100 ಕಾರ್ಗಳು ನೀರಿನ ಮುಳುಗಡೆಯಾಗಿ ಎಲ್ಲ ಕೂಡ ರಿಪೇರಿ ಆಗಿದೆ. ಸುಮಾರು 70 ಬೈಕ್ಗಳು ಸಮಸ್ಯೆಗಳ ರಿಪೇರಿ ಆಗಿ ಅವು ಗುಜರಿಗೆ ಆಗಬೇಕು ಬೈಕ್ಗಳನ್ನ, ಆ ರೀತಿ ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ. ಇವೆಲ್ಲ ವೆಹಿಕಲ್ಸ್ ಏನಿದೆ ಅವೆಲ್ಲ ಕೂಡ ಗ್ಯಾರೇಜ್ಗೆ ಕಳಿಸಬೇಕು, ಅವ್ಯಾವುದು ಕೂಡ ಅದು ರಿಪೇರಿ ಆಗೋದಿಲ್ಲ, ಅವೆಲ್ಲ ಕೂಡ ರೆಡಿ ಮಾಡಿಸ್ಬೇಕು. ಮತ್ತೆ ಒಂದೊಂದು ಕಾರ್ಗೆ ಇನ್ಶೂರೆನ್ಸ್, ಯಾವುದೇ ರೀತಿ ಇನ್ಶೂರೆನ್ಸ್ ಇರೋದಿಲ್ಲ. ಈ ಒಂದೊಂದು ಕಾರ್ ಇಂಜಿನ್ ಏನಾದರೂ ಹೋಗಿದ್ರೆ ಅದಕ್ಕೆ ಸುಮಾರು 10 ರಿಂದ 12 ಲಕ್ಷ ಇಂಜಿನ್ಗೆ ನಾವು ರಿಪೇರಿಗೆ ಕೊಡಬೇಕು. ಮತ್ತೆ ಗಾಡಿ ರಿಪೇರಿಗೆ ಎಲ್ಲ ಕೂಡ ಈ ರೀತಿ ನಾವು ಹೋದ ಗ್ಯಾರೇಜ್ಗಳಿಗೆ ಹೋದ ಸಂದರ್ಭದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ನಮಗೆ ಇರುವಂತದ್ದು ಅನ್ನೋದಕ್ಕೆ ಸ್ಥಳೀಯರು ಹೇಳ್ತಾರಂಥದ್ದು. ಇದರ ಜೊತೆಗೆ ಈ ಒಂದು ಗ್ರೀನ್ ವುಡ್ ಮತ್ತೆ ಈ ರೀಜೆನ್ಸಿ ಅಂತ ಏನೇ ಒಂದು ಅಪಾರ್ಟ್ಮೆಂಟ್ ವಿಲ್ಲಾಗಿಡಿ ಇದೆ, ಇಲ್ಲಿ ಕಳೆದ 2 ದಿನದಿಂದ ಸಮಸ್ಯೆಗಳಿದ್ದಾವೆ. ಯಾರೊಬ್ಬ ಅಧಿಕಾರಿ ಬಿಬಿಎಂಪಿ ಅವರಾಗಿರ್ಬೋದು ಯಾರು ಕೂಡ ಬಂದು ಇಲ್ಲಿ ಸಮಸ್ಯೆ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ ಯಾರು ಕೇಳಿಲ್ಲ ಅಂತೇಳಿ. ನಿಮ್ಮ ಮೇಡಮ್ ನಿಮ್ದು ಬೈಕ್ ಕೂಡ ಡ್ಯಾಮೇಜ್ ಆಗಿ ಹೊಸದಾಗಿ ತಗೊಂಡಿದ್ರಿ, ಕಾರ್ ಪ್ರಾಬ್ಲಮ್ಸ್ ಆಗಿದೆ ಜಾಸ್ತಿ. 10 ಡೇಸ್ ಆಯ್ತು ನಮ್ಮ ಮಗಳಿಗೆ ನಾನು ಬೈಕ್ ತಗೊಂಡಿದ್ದು, 10 ಡೇಸ್ ಅಲ್ಲಿ ಫುಲ್ ಡೌನ್ ಆಗ್ಬಿಟ್ಟು ಎಲ್ಲ ಹೋಯ್ತು ಅಷ್ಟೇ, ಏನು ಮಾಡಿಸ್ಕ ಆಗೋದಿಲ್ಲ. 100 ವೆಹಿಕಲ್ಸ್ ಎಲ್ಲ ಹೋಯ್ತು. ಇಲ್ಲಿ ಇದು ಸೀಲಿಂಗ್ ಬರೀ ನೀರಿದೆ. ಇವಾಗ ಫೈರ್ ಇಂಜಿನ್ ಬಂದ್ಬಿಟ್ಟು ನಮ್ಗೆ ಹೆಲ್ಪ್ ಮಾಡಿದ್ದಾರೆ, ಯಾರು ಬಂದಿಲ್ಲ, ಯಾರು ಹೆಲ್ಪ್ ಮಾಡಿಲ್ಲ. ಎಲ್ಲ ಗಾಡಿ ಹೋಯ್ತು, ಎಲ್ಲ ಬೈಕ್ ಹೋಯ್ತು, ಏನ್ ಮಾಡ್ಬೇಕು ಗೊತ್ತಿಲ್ಲ. ಪೂರ್ಣವಾಗಿ ಈ ಕಾರ್ಗಳನ್ನು ಹೋಗುವಂತದ್ದು ಸ್ಟಾರ್ಟ್ ಆಗುವಂತ ಮಾತ್ರ ಹೊರಗಡೆ ಹಾಕಿದ್ದಾರೆ, ಇನ್ನೆಲ್ಲವೂ ಯಾವ ಸ್ಟಾರ್ಟ್ ಆಗಿರೋದಂತವು ಈ ಬೇಸ್ಮೆಂಟ್ ಅಲ್ಲೇ ಇರುವಂತದ್ದು. ಸುಮಾರು 10 ರಿಂದ 12 ಕೋಟಿ ಲಾಸ್ ಆಗುವಂತ ಒಂದು ಅಂದಾಜಲ್ಲಿ ಹೇಳ್ತಾ ಇರುವಂತದ್ದು. ಒಂದ್ ವೇಳೆ ಇಂಜಿನ್ಗಳು ಏನಾದ್ರು ಸಮಸ್ಯೆ ಆಗಿದೆ, ಒಂದು ಇಂಜಿನ್ ರೆಡಿ ಮಾಡ್ಬೇಕಂದ್ರೆ 10 ಲಕ್ಷ ಆಗುತ್ತೆ. ಸುಮಾರು ನಾವು ಕನಸು ಇಎಂಐ ಅಲ್ಲಿ ಕಟ್ಕೊಂಡು ನಾವು ಸುಮಾರು ಒಂದು 16-17 ಲಕ್ಷ 20 ಲಕ್ಷ ಈ ತರ ಕಾರ್ಗಳನ್ನ ತೆಗೆದುಕೊಂಡಿದ್ವಿ. ಈಗೆಲ್ಲ ಈ ನೀರಿಂದ ಸಮಸ್ಯೆ ಆಗಿದೆ, ಇದಕ್ಕೆ ಯಾರು ಹೊಣೆ? ಎಲ್ಲ ಕೂಡ ಈ ರಾಜಕಾಲುವೆಗಳ ಒತ್ತುವರಿ ಆಗಿರುವಂತ ಮತ್ತೆ
ಕೆರೆ ಒತ್ತುವರಿಗಳಾಗಬಹುದು, ಈ ರೀತಿಯ ಸಮಸ್ಯೆಗಳಿಂದ ಮೊದಲೇ ಅಧಿಕಾರಿಗಳು ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಇಂತಹ ಒಂದು ದೊಡ್ಡ ಸಮಸ್ಯೆ ಅನಾಹುತ ಸಂಭವಿಸಿದೆ. ಅಧಿಕಾರಿಗಳು ಯಾರು ಕೂಡ ಬಂದು ಏನು ಪರಿಸ್ಥಿತಿ ಮತ್ತೆ ಇದನ್ನ ಯಾವ ರೀತಿ ನಿಯಂತ್ರಣ ಮಾಡಬೇಕು, ಯಾವ ರೀತಿ ಮುಂದಿನ ಸಮಸ್ಯೆಗಳು ಈ ರೀತಿ ಆಗಬಾರದ ನಿಟ್ಟಿನಲ್ಲಿ ಮುಂದೆ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಿ ಕ್ರಮ ಕೈಗೊಳ್ಬೇಕು, ಯಾವ ರೀತಿ ಶಾಶ್ವತ ಪರಿಹಾರವನ್ನು ವ್ಯವಸ್ಥೆಯನ್ನು ಮಾಡಬೇಕು ನಿಟ್ಟಿನಲ್ಲಿ ಯಾರೊಬ್ಬರು ಕೂಡ ಬಂದು ನೋಡಿಲ್ಲ, ಬಂದು ನೋಡಿಕೊಂಡು ಹೋಗ್ತಾರೆ ಅನ್ನೋ ಬಗ್ಗೆ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಗಂಗಾಧರ್ ವಕ್ತ, ನ್ಯೂಸ್ 18 ಕನ್ನಡ, ಬೆಂಗಳೂರು.